ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಎಸ್ ಕೆ ಸ್ಟುಡಿಯೋಸ್. ನಾನು ಸುಶಾಂತ್. ಇವತ್ತು ನಾವು ಈ ಫೋಟೋನ ಹೇಗೆ ಕಲರ್ಫುಲ್ ಆಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಫಸ್ಟ್ ಆಫ್ ಆಲ್ ನನ್ನ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಫೋಟೋನ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಥಿಂಗ್ ಮಾಡೋ ಕೆಲಸ ಏನು ಅಂದರೆ ಆಟೋ. ಇಲ್ಲೊಂದು ಫೋಟೋ ಪಕ್ಕ ಒಂದು ಒಂಥರ ಶೈನಿಂಗ್ ಥಿಂಗ್ ಥರ ಕಾಣಿಸ್ತಿರ್ಬೋದು, ನಾನು ಕ್ಲಿಕ್ ಮಾಡ್ತೀನಿ. ಅದು ನಿಮಗೆ ಸಡನ್ ಒಂದು ಟ್ರಿಮ್ಯಾಂಡಸ್ ಅಂತ ಏನಿಲ್ಲ, ಸ್ವಲ್ಪ ಪರವಾಗಿಲ್ಲ ಒಂದು ರಿಸಲ್ಟ್ ಬಂದಿದೆ. ಸ್ವಲ್ಪ ಒಂದು ಬ್ಲ್ಯಾಕ್ ಆ ಥರ ಇರುವಂಥದ್ದೆಲ್ಲ ಇಲ್ಲಿ ಶರ್ಟ್ ಏನಿದೆ, ಈಗ ಹಾಕಿರುವಂಥ ಶರ್ಟ್ ಟೀಶರ್ಟ್ ಏನಿದೆ, ಆ ಶರ್ಟ್ ಟೀಶರ್ಟ್ ಹತ್ರ ನಿಮಗೆ ಸ್ವಲ್ಪ ಬ್ರೈಟ್ ಆದಂಗೆ ಕಾಣಿಸ್ತಿದೆ. ಬಿಕಾಸ್ ಆಫ್ ಶ್ಯಾಡೋನ ಇನ್ಕ್ರೀಸ್ ಮಾಡಿದೆ, ನೋಡ್ಬೋದು ನೀವು ಆಟೋ ಟ್ರೈ ಮಾಡಿದಾಗ. ಸೊ ಫಸ್ಟ್ ಥಿಂಗ್ ನಾನು ಮಾಡೋದು ಶ್ಯಾಡೋನ ಜಾಸ್ತಿ ಇನ್ಕ್ರೀಸ್ ಮಾಡ್ತೀನಿ, ದೆನ್ ಕಾಂಟ್ರಾಸ್ಟ್ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡ್ತೀನಿ, ದೆನ್ ಹೈಲೈಟ್ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಲೈಕ್ ಒಂದು 26 ಲೈಕ್ ಆ ಥರ. ಬ್ಲ್ಯಾಕ್ಸ್ನ ಜಾಸ್ತಿ ಮಾಡಬೇಕಾ ಕಮ್ಮಿ ಮಾಡಬೇಕಾ ನೋಡ್ತೀನಿ ನಾನು ಫಸ್ಟು. ಸೊ ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಇಲ್ಲಿ ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ. ನಾನು ಪಿಕ್ಚರ್ ನೋಡ್ಬಿಟ್ಟೆ ಮಾಡೋದು, ಸ್ವಲ್ಪ ಕಮ್ಮಿ ಮಾಡ್ತೀನಿ ಬ್ಲ್ಯಾಕ್ಸು, ದೆನ್ ವೈಟ್ನ ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ. ಸೊ ವೈಟ್ ಕಮ್ಮಿ ಇದ್ರೇ ಚೆನ್ನಾಗಿ ಕಾಣಿಸ್ತದೆ, ಇಲ್ಲಿ ನೋಡ್ಬೋದು ನೀವು ರಿಸಲ್ಟ್ನ. ಸೊ ಹಿಂಗಿದ್ದು ಹಿಂಗಾಯಿತು ಅಂತ, ಚೆನ್ನಾಗಿದೆ ಈಗ ರಿಸಲ್ಟ್. ಸೊ ನೆಕ್ಸ್ಟು ಕಲರ್ ಪ್ಯಾನಲ್ಗೆ ಹೋಗ್ತಾ ಇದ್ದೀನಿ. ಸೊ ಕಲರ್ ಪ್ಯಾನಲಲ್ಲಿ ನೀವು ನೋಡ್ಬೋದು ಒಂದಷ್ಟು ಆಪ್ಷನ್ಸ್ ಇದೆ. ಆ್ಯಶ್ ಶಾಟ್ WB ಅಂತ, WB ಅಂದರೆ ವೈಟ್ ಬ್ಯಾಲೆನ್ಸ್ ಅಂತ, ಅಂದರೆ ನಿಮ್ಮ ಫೋಟೋದಲ್ಲಿ ವೈಟ್ ಆಗಿರೋದು ವೈಟಾಗಿ ಕಾಣಿಸ್ತಿದ್ಯಾ ಇಲ್ವ ಅಂತ. ಇಲ್ಲಿ ನಮಗೆ ವೈಟ್ ಆಗಿರೋವಂಥದ್ದು ಕ್ಲೌಡ್ಸು, ಯೂಶ್ವಲಿ ಕ್ಲೌಡ್ಸ್ ವೈಟ್ ಆಗಿರುತ್ತೆ. ಸೊ ವೈಟ್ ವೈಟಾಗೆ ಕಾಣಿಸ್ತಿದ್ಯಾ, ಎಸ್ ಕಾಣಿಸ್ತಿದೆ. ಹಂಗಂದರೆ ಇಲ್ಲಿ ಕಲರ್ ಬ್ಯಾಲೆನ್ಸ್ ಮಾಡೋದು ಅಷ್ಟು ನೆಸೆಸಿಟಿ ಇಲ್ಲ ಅಂತ ಆಯಿತು. ಕೆಲವುದರಲ್ಲಿ ನಿಮಗೆ ಆರೆಂಜ್ ಅಥವಾ ತುಂಬ ಬ್ಲೂ ಥರ ಕಾಣಿಸ್ತಾ ಇರುತ್ತೆ, ಆವಾಗ ನೀವು ವೈಟ್ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಈಗ ಅದು ನೆಸೆಸಿಟಿ ಇಲ್ಲದೆ ಇರೋದ್ರಿಂದ ಬೇಡ ಅದು. ಈ ಕಲರ್ ಪಿಕ ಟೂಲಿಂದ ಅಲ್ಲಿ ತಗೊಂಡೋಗಿ ನೀವು ಕ್ಲಿಕ್ ಮಾಡಿದ್ರೆ ಬರುತ್ತೆ, ಈಗ ಅದು ಬೇಡ. ಸೊ ಇಲ್ಲಿ ನನಗೆ ಕಲರ್ ಪಾಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಒಂದು ವೈಬ್ರೆನ್ಸ್ನ. ಸ್ವಲ್ಪ ವೈಬ್ರೆನ್ಸ್ ಲುಕ್ ಬಂದ ತಕ್ಷಣ ನಿಮಗೆ ಆ ಕಲರ್ ನೋಡ್ಬೋದು ಒಂಥರ ಕಲರ್ ಪಾಪ್ ಆಗ್ತಿದೆ. ದೆನ್ ಸ್ಯಾಚುರೇಷನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ನೀವು ನೋಡ್ಬೋದು ಈಗ ಆಗಿರೋಂಥ ಒಂದು ಕಲರ್ ಚೇಂಜ್ ಬಿಫೋರ್ ಆ್ಯಂಡ್ ಆಫ್ಟರ್ ಚೆನ್ನಾಗಾಗಿದೆ. ದೆನ್ ಮಿಕ್ಸ್ಗೆ ಹೋಗ್ತೀನಿ ನಾನು, ಇನ್ನೂ ಒಂದು ಚೆನ್ನಾಗಿ ಇದು ಮಾಡ್ಬೋದು ಅನ್ನೋ ಥರ. ಫಸ್ಟು ನನಗೆ ಕ್ಲೌಡ್ಸ್ ಕಲರ್ ಇಷ್ಟ ಆಗ್ತಾಯಿಲ್ಲ, ಇನ್ನೊಂದು ಕ್ಲೌಡ್ಸ್ ಅಂದರೆ ಸ್ಕೈ ಕಲರು, ಸ್ಕೈ ಕಲರ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಮಾರ್ಕ್ ಟೂಲ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಅದೊಂದು ತಗೊಂಡು ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡ್ತೀನಿ, ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಲ್ಲಿ ಸೆಲೆಕ್ಟ್ ಆಗ್ತಾಯಿಲ್ಲ, ನಾನು ಇಲ್ಲೇ ಟ್ರೈ ಮಾಡ್ತೀನಿ. ಸ್ಯಾಚುರೇಷನಲ್ಲಿ ಸ್ವಲ್ಪ ಈ ಕಲರ್ ಓಕೆ, ನನಗೆ ಇದು ಒಂದು ಕಲರ್ ಬೇಕಾಗಿತ್ತು ನನಗೆ ಸ್ವಲ್ಪ. ಓಕೆ ಫೈನ್. ನೆಕ್ಸ್ಟು ಸ್ಯಾಚುರೇಷನ್, ಈ ಕಲರ್ ಸ್ಯಾಚುರೇಷನ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಇನ್ಕ್ರೀಸ್ ಆಗುತ್ತೆ. ದೆನ್ ಲುಮಿನೆನ್ಸ್ ಮಾಡೋದ್ರಿಂದ ಸ್ವಲ್ಪ ಡೌನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದೊಂದು ಕಲರ್ ಪಾಪಪ್ ಆಗುತ್ತೆ. ಸ್ವಲ್ಪ ಬೇಡ ನನಗೆ ಈ ಒಂದು ಲುಕ್ ಇಷ್ಟ ಆಗಿದೆ. ರೆಡ್ ಹ್ಯೂ ನೀವೇನಾದರೂ ಕಲರ್ ಕಾ ಕಲರ್ ಚೇಂಜ್ ಮಾಡಬೇಕು ಅನ್ನೋದಾದರೆ ಮಾಡ್ಬೋದು. ಇಲ್ಲಿ ನೀವು ಪಿಂಕ್ ಕಲರ್ ಮಾಡ್ಬೋದು, ಆರೆಂಜ್, ಬೇರೆ 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 ಕಲರ್ ಎಲ್ಲ ಬರುತ್ತೆ. ಬಟ್ ರೆಡ್ ಫುಡ್ ರೆಡ್ ಇಸ್ ಅಲ್ಟಿಮೇಟ್ ಲಕ್ಸುರಿ ಕಲರ್ ಅಂತ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಇನ್ನೊಂದು ಚೂರು ಒಂದು ಕಲರ್ನ ಪಾಪ್ ಆಗೋ ಥರ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಕಣ್ಣಿಗೆ ಕುಕ್ಕೋ ಥರ, ಅಂದರೆ ಸ್ಕ್ರೀನಿಂದ ನೋಡಿದ್ರೆ ನೀವು ಆಚೆ ಬರಬೇಕು ಅದು ಆ ಥರ ಒಂದು, ಅಂದರೆ ತುಂಬ ಒಂದು ಬ್ರೈಟ್ ಥರ ಕಲರು. ಇದು ನೀವು ಲೈಟ್ ಲುಮಿನೆನ್ಸ್ನ ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ಆ ಒಂದು ಕಲರ್ ಕಾರ್ ಮೇಲೆ ಒಂದು ಶೈನಿಂಗ್ ಬರ್ತಿದೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಅದನ್ನು ಶೈನಿಂಗ್ ಡ್ರಾಪ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ನೀವು ಲೈಟ್ ರೂಮಲ್ಲಿ ಸಾಫ್ಟ್ವೇರಲ್ಲಿ PC ಅಥವಾ ಕಂಪ್ಯೂಟರಲ್ಲಿ ನೀವು ಆಪ್ರೇಟ್ ಮಾಡಿದಷ್ಟೇ ಚೆನ್ನಾಗಿ ಇಲ್ಲಿ ನೀವು ಮಾಡ್ಬೋದು. ನೋಡ್ಬೋದು ಈ ಫೋಟೋ ಡಿಫ್ರೆನ್ಸ್ ಬಂದಿರೋದು. ದೆನ್ ನಾನು ಡನ್ ಹಾಕ್ತೀನಿ, ಬೇರೆ ಏನೂ ಬೇಡ, ಇದಿರೋವಂಥದ್ದು ಸಾಕು, ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಪ್ಯಾನಲ್ ಹೋಗೋದಾದರೆ ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ತೀನಿ. ಎಫೆಕ್ಟ್ಸಲ್ಲಿ ಟೆಕ್ಸ್ಚರ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ನಿಮಗೆ ಕ್ಲಾರಿಟಿ ಜಾಸ್ತಿ ಇನ್ಕ್ರೀಸ್ ಮಾಡಿದ್ರೆ ರಗಡ್ ಲುಕ್ ಬರುತ್ತೆ. ನಾನೀಗ ನೋಡ್ಬೋದು ನೀವು ಈ ರಗಡ್ ಲುಕ್ ಏನಿದೆ, ಒಂಥರ ತುಂಬ ಒಂದು ರಫ್ ಆ್ಯಂಡ್ ಟಫ್ ಲುಕ್ ಅಂತ. ಸೊ ರಫ್ ಆ್ಯಂಡ್ ಟಫ್ ಲುಕ್ ಬರುತ್ತೆ. ಈ ಅಷ್ಟೊಂದು ಬೇಡ ನನಗೆ ರಫ್ ಆ್ಯಂಡ್ ಟಫ್ ಲುಕ್, ಸ್ವಲ್ಪ ಒಂದು ಕ್ಲಾಸಿ ಲುಕ್ ಬೇಕು ನನಗೆ. ಸೊ ಅದಕ್ಕೆ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇಟ್ಟಿರ್ತೀನಿ. ಇನ್ನು ಜಾಸ್ತಿ ಇಟ್ಟರೆ ಒಂಥರ ಡ್ರೀಮಿ ಲುಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ನೋಡ್ಬೋದು ಹಿಂಗೆ ಆ ಡ್ರೀಮಿ ಲುಕ್. ಸೊ ಆ ಡ್ರೀಮಿ ಲುಕ್ ನಾನು ಅದನ್ನು ಅಚೀವ್ ಮಾಡ್ಬೋದು ನಾವು ಮುಂದೆ ಹೇಳ್ತೀನಿ. DHS ಫಾಗ್ನ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದ್ರು ಅಲ್ಲಿ ಯೂಸ್ ಮಾಡ್ಬೋದು. ಸೊ ಅಲ್ಲಿ ನೀವು ನೋಡ್ಬೋದು ಒಂದು ಈ ಒಂದು ರೋಡ್ ಮತ್ತು ಹಿಂದೆಗಡೆ ಸ್ಕೈ ತುಂಬ ಒಂದು ಕಲರಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪಾಪಪ್ ಆಗೋದು ಬೇಡ ಅಷ್ಟು, ಇಷ್ಟಿರಲಿ. ವಿನೆಟ್ ಬೇಕಿದೆ, ಇದನ್ನು ನಾನು ತುಂಬ ಯೂಸ್ ಮಾಡ್ತೀನಿ. ಸೊ ನೀವು ರೈಟ್ ಸೈಡಿಗೆ ತೊಗೊಂಡ್ರೆ ವೈಟ್ ಬರುತ್ತೆ, ದೆನ್ ಸ್ವಲ್ಪ ಲೆಫ್ಟ್ ಸೈಡಿಗೆ ತೊಗೊಂಬಂದರೆ ಅಂದರೆ ಕಮ್ಮಿ ಮಾಡಿದ್ರೆ ನಿಮಗೆ ಒಂದು ವಿನೆಟ್ ಕಲರ್ ಬರುತ್ತೆ. ಸೊ ಇದು ಚೆನ್ನಾಗಿದೆ. ದೆನ್ ಫೆದರ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಫೆದರ್ ಜಾಸ್ತಿ ಮಾಡಿದಾಗ ನಮಗೆ ಗೊತ್ತಾಗಲ್ಲ,
ಒಂದು ಲುಕ್ ಫೋಕಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದೆನ್ ನೆಕ್ಸ್ಟು ಡೀಟೇಲ್ ಟ್ಯಾಬ್, ಇದು ಡೀಟೇಲ್ ಟ್ಯಾಬ್ಗೆ ಹೋಗಿರ್ತೀನಿ. ಫಸ್ಟ್ ಆಫ್ ಆಲ್ ಶಾರ್ಪ್ ಇದೆ, ಸ್ವಲ್ಪ ಶಾರ್ಪ್ ಮಾಡ್ಬೋದು, ಜಾಸ್ತಿ ಶಾರ್ಪ್ ಮಾಡಿದ್ರೆ ನಮಗೆ ಅಷ್ಟು ಇಷ್ಟ ಆಗೋಲ್ಲ, ಸೊ ಸ್ವಲ್ಪ ಮಾಡ್ಬೋದು ಶಾರ್ಪ್ನ. ನೆಕ್ಸ್ಟು ನಾಯ್ಸ್ ರಿಡಕ್ಷನ್ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ನಾಯ್ಸ್ ರಿಡಕ್ಷನ್ ಜಾಸ್ತಿ ಮಾಡೋದ್ರಿಂದ ಆ ಒಂದು ಸಾಫ್ಟ್ ಲುಕ್ ಬರುತ್ತೆ ನಿಮಗೆ ಆ ಸ್ಕಿನ್ನಲ್ಲಿರ್ಬೋದು ಒಂದು, ಆ್ಯಂಡ್ ಈವನ್ ಪಿಕ್ಚರ್ ಫುಲ್ಲು. ದೆನ್ ಕಲರ್ ನಾಯ್ಸ್ ರಿಡಕ್ಷನ್ ಜಾಸ್ತಿ ಮಾಡೋದ್ರಿಂದ ನಿಮಗೆ ಕಲರ್ ನಾಯ್ಸ್ ತುಂಬ ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಸ್ಕೈಯಲ್ಲಿ ನಾನು ಕಲರ್ ನಾಯ್ಸು ತುಂಬ ಜಾಸ್ತಿ ಬಂದಿದೆ. ಇದನ್ನು ನಾನು ಇಲ್ಲಿ ಆಫ್ ಮಾಡಿದ್ರೆ ಕಲರ್ ನಾಯ್ಸ್ ನೋಡ್ಬೋದು ನೀವು. ಈ ಒಂದು ಸ್ಕೈಯಲ್ಲೆಲ್ಲ ನಿಮಗೆ ತುಂಬ ಜಾಸ್ತಿ ಕಲರ್ ನಾಯ್ಸ್ ಥರ ಅಂದರೆ ಗ್ರೈನ್ಸ್ ಥರ ಕಾಣಿಸಿದೆ, ಬೇರೆ ಬೇರೆ ಕಲರ್ ಥರ. ಅವಾಗ ಕಲರ್ ನಾಯ್ಸ್ ನಾನು ಇನ್ಕ್ರೀಸ್ ಮಾಡ್ತೀನಿ. ನಿಮಗೆ ಆ ಒಂದು ಕಲರ್ ನಾಯ್ಸ್ ಅವೆಲ್ಲ ಕಲರ್ನ ತೆಗೆದುಬಿಟ್ಟು ಸಾಫ್ಟ್ ಇಮೇಜ್ ಮಾಡಿದೆ ನೋಡಿ. ಈ ಇಮೇಜ್ಗೂ ಈ ಇಮೇಜ್ಗೂ ನಿಮಗೊಂದು ಡಿಫ್ರೆನ್ಸ್ ಗೊತ್ತಾಗ್ತಿದೆ. ದೆನ್ ನೆಕ್ಸ್ಟು ರಿಮೂವ್ ಕ್ರೊಮ್ಯಾಟಿಕ್ ಆಬ್ರೇಷನ್ ಹೋಗಿ ನಾನು ಆನ್ ಮಾಡ್ತೀನಿ. ದೆನ್ ಲೆನ್ಸ್ ಕರೆಕ್ಷನ್ ಮಾಡೋವಂಥದ್ದು ಏನಿಲ್ಲ ಇಲ್ಲಿ, ಬಿಕಾಸ್ ಯಾವ ಕ್ಯಾಮ್ರಾಯಿಂದ ತೆಗೆದಿದ್ದಾರೆ ಅಂತ ಗೊತ್ತಿರಲ್ಲ. ನಿಮಗೇನಾದರೂ ಕ್ಯಾಮ್ರಾಯಿಂದ ತೆಗೆದಿರೋದು ಗೊತ್ತಿದ್ದರೆ ನೀವು ಅದನ್ನು ಮಾಡ್ಬೋದು. ದೆನ್ ನೆಕ್ಸ್ಟ್ ಹೋಗೋದಾದರೆ ಯೂಸ್ ಆ ಪ್ರಿಸೆಟ್ನ ನೀವು ಸೇವ್ ಮಾಡ್ಕೋಬೋದು. ಈ ಕರೆಂಟ್ ಪ್ರಿಸೆಟ್ ನಿಮ್ಗೆ ಇಷ್ಟ ಆಗಿದೆ, ಈ ಥರ ಒಂದು 5-10 ಫೋಟೋಸ್ ನೀವು ತೆಗೆದಿರ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ನೀವು ಅದನ್ನು ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಬಂದಾಗ ಬರೀ ಆ ಒಂದು ಯೂಸರ್ ನಿಮ್ಮ ಒಂದು ಪ್ರಿಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಡ್ಬೋದು. ಕ್ರಿಯೇಟ್ ಅ ಪ್ರಿಸೆಟ್ ಈಗ ನೋಡ್ಬೋದು ನೀವು, ಇಲ್ಲಿ ಒಂದು ಟೈಟಲ್ ಏನಾದರೂ ಹಾಕ್ಬೋದು, ಎಸ್ ಕೆ ಸ್ಟುಡಿಯೋಸ್ ಅಂತಲೇ ಹಾಕ್ತೀನಿ. ಓ ಎಸ್ ಕೆ ಸ್ಟುಡಿಯೋಸ್ ಅಂತ ಹಾಕಿ ಡನ್. ಸೊ ಸೇವ್ ಮಾಡ್ತೀನಿ. ನೆಕ್ಸ್ಟು ನಾವು ಯಾವಾಗಾದರೂ ಬಂದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು. ಎಸ್ ಕೆ ಸ್ಟುಡಿಯೋಸ್ ಮೇಲೆ ನಿಮಗೆ ಆ ಒಂದು ಇಮೇಜ್ ಎಕ್ಸಾಕ್ಟಾಗಿ ಏನಿದೆ ಅದೇ ಥರ ಇಮೇಜ್ ಬರುತ್ತೆ. ಸೊ ಇದು ನೋಡ್ಬೋದು ನೀವು ಇಮೇಜ್ ಕ್ಲಾರಿಟಿ ಹಾಗೂ ಒಂದು ಸ್ಮೂತ್ನೆಸ್ ಇರ್ಬೋದು, ಕಲರ್ ಪಾಪಪ್ ಇರ್ಬೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಔಟ್ಲುಕ್ ಚೇಂಜ್ ಆಗಿದೆ. ನಿಮ್ಗೆ ಆ ಒಂದು ಲುಕ್ ಇಷ್ಟ ಆದರೆ ನೀವು ಇಟ್ಕೋಬೋದು, ಇಲ್ಲ ಕಮ್ಮಿ ಮಾಡಬೇಕು ಅಂದರೆ ಮಾಡ್ಬೋದು. ಈ ಲುಕ್ ನಂಗೆ ಇಷ್ಟ ಆಗಿದೆ. ಸೊ ಇಲ್ಲಿಗೆ ಟ್ಯುಟೋರಿಯಲ್ ಕ್ಲೋಸ್ ಆಗ್ತಿದೆ. ನಿಮಗೇನಾದರೂ ಇದೇ ಥರ ಟ್ಯುಟೋರಿಯಲ್ಸ್ ಬೇಕಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಪ್ರತಿ ವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಇನ್ನೂ ಹಲವು ವಿಡಿಯೋಗಳಿದೆ, ಪ್ಲೇಲಿಸ್ಟ್ ಚೆಕ್ ಮಾಡಿ ನಮ್ಮ ಚಾನಲ್ದು. ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದ್ರ ಪಕ್ಕ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಪ್ರತಿ ಸತಿ ನಾನು ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅದನ್ನು ಫಸ್ಟ್ ನೋಡ್ಬೋದು ವಿಡಿಯೋನ. ದೆನ್ ನಿಮಗೆ ಕ್ವೆಶನ್ಸ್ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದು ಎಸ್ ಕೆ ಸ್ಟುಡಿಯೋಸ್, ನಾನು ಸುಶಾಂತ್. ಧನ್ಯವಾದ.